ആകാശവാണി ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ. ಕೇಳಿ ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಪ್ರಿಯ ಕೇಳುಗರೆ, ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಪ್ರಸಂಗ ಕಸ್ತೂರಿ ಮಾಸಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಇದುವೇ ಜೀವ ಇದು ಜೀವನ ಲೇಖನ, ಬರೆದವರು ಕ್ರೂವೆ ಏರಿ ಅವರು. ಧಾರವಾಡದ ಕರ್ನಾಟಕ ಹೈಸ್ಕೂಲಿನಲ್ಲಿ ಸಾಲಿ ರಾಮಚಂದ್ರರಾಯರು ಸಂಸ್ಕೃತ ಕಲಿಸುತ್ತಿದ್ದ ದಿನಗಳು 1935 ಸುಮಾರು. ಅಲ್ಲಿ ಸೊರಟೂರ ಮತ್ತು ಲೋಕಾಪುರ ಎಂಬ ಇಬ್ಬರು ವಿದ್ಯಾರ್ಥಿಗಳು ಅವರ ಶಿಷ್ಯವರ್ಗದಲ್ಲಿ ಇದ್ದರು. ಆಗ್ಗೆ ನಡೆದ ಒಂದು ಘಟನೆಯನ್ನು ಕ್ರೂವೆ ಏರಿ ಎಂಬುವರು ಹಲವು ವರ್ಷಗಳ ಬಳಿಕ ನೆನಪಿಸಿಕೊಂಡಿದ್ದಾರೆ. ಸೊರಟೂರ 8-10 ದಿನಗಳಿಂದ ಶಾಲೆಗೆ ಬಂದಿರಲಿಲ್ಲ. ಇದನ್ನು ಗಮನಿಸುತ್ತಿದ್ದ ಸಾಲಿಯವರು, ಯಾಕೋ ಸೊರಟೂರ 8-10 ದಿನಗಳಿಂದ ಬಂದೇ ಇಲ್ಲವಲ್ಲ ಎಂದು ಒಂದು ದಿನ ಪ್ರಶ್ನಿಸಿದರು. ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸುಮ್ಮನಿದ್ದರು. ಆದರೆ ಲೋಕಾಪುರ ಎದ್ದು ನಿಂತು, ನನಗವನು 20 ರೂಪಾಯಿ ಕೊಡಬೇಕಾಗೇದ, ಅದಕ್ಕೆ ಬಂದಿಲ್ಲ ರೀ ಎಂದ. ಮರುದಿನ ಸೊರಟೂರ ಕ್ಲಾಸಿಗೆ ಬಂದ. ಸಾಲಿ ಅವನನ್ನೇ ಉದ್ದೇಶಿಸಿ, ನೀನು 8-10 ದಿನ ಯಾಕಪ್ಪ ಕ್ಲಾಸ್ ತಪ್ಪಿಸಿದೀ ಅಂತ ಕೇಳಿ, ನೀನೇನೋ ಲೋಕಾಪುರಗೆ 20 ರೂಪಾಯಿ ಕೊಡಬೇಕಾಗಿದೆಯಂತಲ್ಲ, ಕೊಟ್ಬಿಡು ಅಂತ ಹೇಳಿದ್ರು. ಕೂಡಲೇ ಸೊರಟೂರ, ಅವನು ಕೊಟ್ಟದ್ದು ನನಗಲ್ರಿ, ಸಿವಿಲ್ ಹಾಸ್ಪಿಟಲಿನ ಒಬ್ಬ ನರ್ಸ್ಗೆ ಎಂದು ಉತ್ತರಿಸಿದ. ಈ ಮಾತು ಕೇಳಿ ಲೋಕಾಪುರನಿಗೆ ಅಳುವೇ ಬಂದುಬಿಡ್ತು. ಸೊರಟೂರ ಹೇಳಿದ್ದು ಸುಳ್ಳೇ ಇರಬೇಕು ಅಂತ ಇತರರೂ ಭಾವಿಸಿದರು. ಸಾಲಿಯವರು ಕೂಡ ಹಾಗೆಯೇ ಯೋಚನೆ ಮಾಡ್ತಾಯಿದ್ರು. ಈಗ ಅವರಿಬ್ಬರನ್ನು ನೋಡಿ, ನೀವಿಬ್ಬರೂ ನನಗೆ ಖರೆ ವಿಷಯ ಏನು ಅಂತ ಹೇಳೋ ತನಕ ನಾವು ಉಪವಾಸ ಮಾಡ್ತೀನಿ ಅಂತ ಗಂಭೀರವಾಗಿ ತಿಳಿಸಿ ಪಾಠವನ್ನು ಮುಂದುವರೆಸಿದರು. ಉಳಿದವರು ಆ ವಿಷಯವನ್ನು ಅಲ್ಲಿಗೆ ಕೈಬಿಟ್ರು. ಸಾಲಿಯವರು ಮನೆಗೆ ಹೋದ ಮೇಲೆ ಯಾವ ಆಹಾರವನ್ನೂ ತೆಗೆದುಕೊಳ್ಳಲಿಲ್ಲ. ನಿಜವಾಗಿ ಉಪವಾಸವನ್ನೇ ಆರಂಭಿಸಿಬಿಟ್ರು. ಮನೆಯವರಿಗೆ ಯೋಚನೆ ಮೊದಲಾಯಿತು. ಅವರ ಚಿಕ್ಕ ಮಗಳು ಮುಧೋಳ್ಕರ ಎಂಬ ಮಾಸ್ತರ ಮನೆಗೆ ಓಡಿಹೋಗಿ ಈ ವಿಷಯವನ್ನು ತಿಳಿಸಿದರು. ಈ ವಿಷಯ ಅವರ ಕಿವಿಗೂ ಬಿದ್ದಿತ್ತು. ಅವರು ಲೋಕಾಪುರನ ಮನೆಗೆ ಹೋದರು. ಅವನು ಅಳುತ್ತಲೇ ಇದ್ದ. ಅವನನ್ನು ಮುಧೋಳ್ಕರ ಮಾಸ್ತರರು ಸಮಾಧಾನ ಮಾಡಿ ಅವನನ್ನು ಕರೆದುಕೊಂಡು ಸೊರಟೂರನ ಮನೆಗೆ ಹೋದರು. ಅವನು ತನ್ನ ಸುಳ್ಳು ಒಪ್ಪಿಕೊಂಡ. ಈ ಎಲ್ಲರೂ ಸೇರಿ ಸಾಲಿ ಮಾಸ್ತರ ಮನೆಗೆ ಬಂದರು. ಆಗ ರಾತ್ರಿ ಸುಮಾರು 3 ಗಂಟೆಯ ಸಮಯ. ಗುರುಗಳ ಮುಂದೆ ಅವ ತನ್ನ ತಪ್ಪನ್ನು ಒಪ್ಪಿಕೊಂಡು, ನಿಮ್ಮ ಪಾದಸಾಕ್ಷಿಯಾಗಿಯೂ ಇನ್ಮೇಲೆ ಇಂಥ ತಪ್ಪು ಮಾಡೋದಿಲ್ಲರಿ ಅಂತ ಅವರ ಪಾದಗಳ ಮೇಲೆ ಬಿದ್ದು ಕ್ಷಮೆ ಕೇಳ್ದ. ಸಾಲಿಯವರು ಅವನನ್ನು ಮೈದಡುವಿ ಎಬ್ಬಿಸಿ, ನೀನು ಹುಷಾರು ಹುಡುಗನಪ್ಪ, ನಿನಗೆ ಖರೆ ಪಶ್ಚಾತ್ತಾಪ ಆಗೇದಂತ ನನಗೆ ಖಾತ್ರಿ ಆಗೇದ, ನಿನ್ನ ಈ ತಪ್ಪು ಕ್ಷಮಿಸಿದ್ದೀನಿ ಅಂತಂದ್ರು. ಆ ಅಪರಾತ್ರಿಯಲ್ಲಿ ಎಲ್ಲರಿಗೂ ಚಹಾ ಕುಡಿಸಿ ಕಳಿಸ್ಕೊಟ್ರು ಸಾಲಿ ಮಾಸ್ತರು. ಮಾರನೇ ದಿನ ಈ ಮಿತ್ರರಿಬ್ಬರು ಶಾಲೆಗೆ ಹಾಜರಾದರು. ಆಗಲೇ ಈ ವಿಷಯ ಇತರ ವಿದ್ಯಾರ್ಥಿಗಳಿಗೆ ತಿಳಿದದ್ದು. ಆದರೆ ಇದ್ದಕ್ಕಿದ್ದಂತೆ ಸೊರಟೂರ ಶಾಲೆಗೆ ಬರೋದನ್ನೇ ನಿಲ್ಲಿಸಿಬಿಟ್ಟ. ಮುಂದೆ ಹಲವಾರು ವರ್ಷ ಅವನ ವಿಷಯ ಯಾರಿಗೂ ತಿಳಿದೇ ಬರಲಿಲ್ಲ. ಸಹಪಾಠಿ ಕ್ರೂವೆ ಏರಿ 1943 ಮುಂಬಯಿಯಲ್ಲಿ ನೌಕರಿಗೆ ಸೇರಿದ್ರು. ಆಗ ಒಮ್ಮೆ ಅವರು ಅಲ್ಲಿಯ ಶಿವಾಜಿ ಪಾರ್ಕ್ನಲ್ಲಿ ಸುತ್ತಾಡುತ್ತಿದ್ದ ವೇಳೆ ಯಾರೋ ತಮ್ಮ ಬೆನ್ನ ಮೇಲೆ ಕೈಯಿಟ್ಟ ಹಾಗಾಯಿತು. ತಿರುಗು ನೋಡಿದ್ರೆ ಅದು ತಮ್ಮ ಸಹಪಾಠಿ ಸಾಕ್ಷಾತ್ ಸೊರಟೂರ್ನೇ. ತನ್ನ ಕಥೆಯನ್ನ ತಿಳಿಸಿದ ಆತ, ಆಗ್ಗೆ ಶಾಲೆ ಬಿಟ್ಟವನು ಮುಂಬೈಗೆ ಬಂದು ನೆಲೆಸಿ ಅಲ್ಲಿ ಒಂದು ಮಿಲ್ಲಿನಲ್ಲಿ ಸ್ಪಿನ್ನಿಂಗ್ ಮಾಸ್ಟರ್ ಆಗಿರೋದಾಗಿ ಕೂಡ ತಿಳಿಸ್ದ. ಮನೆಗೆ ಆಮಂತ್ರಿಸಿ ವಿಳಾಸವನ್ನೂ ನೀಡಿದ. ಒಂದು ಭಾನುವಾರ ಏರಿ ಅವರು ಸೊರಟೂರ್ನ ಮನೆಗೆ ಹೋದರು. ಅಲ್ಲಿ ಪಡಸಾಲೆಯನ್ನು ಪ್ರವೇಶಿಸುತ್ತಿದ್ದ ಹಾಗೆಯೇ ಅವರಿಗೆ ಕಂಡುಬಂದದ್ದು ಸಾಲಿ ರಾಮಚಂದ್ರರಾಯರ ಒಂದು ಭಾವಚಿತ್ರ ಮತ್ತು ಅದಕ್ಕೆ ತಾಜಾ ಹೂವಿನ ಒಂದು ಹಾರವನ್ನೂ ಹಾಕಲಾಗಿತ್ತು. ಸೊರಟೂರೆ ಹೇಳ್ದ, ಇದು ನೋಡು, ಇವರೇ ನನ್ನ ಮಾರ್ಗದರ್ಶಕರು, ಗುರುಗಳು, ಸಾಲಿ ರಾಮಚಂದ್ರರಾಯರು. ಇವರೆದುರು ತಪ್ಪು ಒಪ್ಪಿಕೊಂಡ ಮೇಲೆ ನಾನು ಈ ನಗರಕ್ಕೆ ಬಂದೆ. ಸ್ವಂತ ಪರಿಶ್ರಮದಿಂದ ಈ ಕೆಲಸವನ್ನು ದೊರಕಿಸಿಕೊಂಡು ಈಗ ಹಾಯಾಗಿದ್ದೇನೆ. ನಿತ್ಯವೂ ಅವರಿಗೆ ನಮಸ್ಕರಿಸಿಯೇ ನಾನು ಕೆಲಸಕ್ಕೆ ಹೋಗೋದು ಅಂದ.
ಪ್ರಿಯ ಕೇಳಿದ್ರೆ, ತಪ್ಪು ಮಾಡೋ ಸಹಜ, ಆದರೆ ಅದನ್ನು ಅರ್ಥ ಮಾಡಿಕೊಂಡು ತಿದ್ದುಕೊಂಡು ಸರಿಯಾದ ಹಾದಿಯಲ್ಲಿ ನಡೆಯೋದು ಮುಖ್ಯ. ಹಾಗೆಯೇ ನಮ್ಮನ್ನು ಸತ್ಯ ಮಾರ್ಗಕ್ಕೆ ಕರೆತಂದ, ರುಜುಮಾರ್ಗದಲ್ಲಿ ಕೈ ಹಿಡಿದು ಮುನ್ನಡೆಸಿದ, ನಮ್ಮ ಬದುಕನ್ನು ರೂಪಿಸಿದ ನಮ್ಮ ಗುರುಗಳಿಗೆ ಎಷ್ಟು ಪ್ರಣಾಮಗಳನ್ನು ಸಲ್ಲಿಸಿದರೂ ಅಲ್ಪವೇ ಅಲ್ವೇ? ಮತ್ತೆ ಮುಂದಿನ ಪ್ರಸಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ ಕೇಳಿದಿರಿ. ಬಾನುಲಿಗೆ ಅಳವಡಿಸಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನ ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿಯೋ.